ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಚರಣ್. ವೆಲ್ಕಮ್ ಟು ಯುವರ್ ಓನ್ ಚಾನಲ್. ಸೊ ಇವತ್ತು ವೆರಿ ಜನರಲ್ ಟಾಪಿಕ್ ಮಾತಾಡ್ತಾ ಇದ್ದೀನಿ, ಫೈವ್ ವೇಸ್ ಟು ಮೇಕ್ ಮನಿ ಥ್ರೂ ಆನ್ಲೈನ್. ಆನ್ಲೈನ್ ಅಲ್ಲಿ ಐದು ರೀತಿ ಯಾವ ರೀತಿ ದುಡ್ಡು ಮಾಡಬಹುದು. ತುಂಬಾ ಜನ ನನಗೆ ಕೇಳಿದ್ರು, ಸರ್ ಯಾವ ರೀತಿ ನಾವು ಥ್ರೂ ಇಂಟರ್ನೆಟ್ ಮೀಡಿಯಿಂದ ಯಾವ ರೀತಿ ದುಡ್ಡು ಮಾಡಬಹುದು ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋನ ತಗೊಂಡಿದ್ದೀನಿ, ವಿತೌಟ್ ಎನಿ ಮಚ್ ಇನ್ವೆಸ್ಟ್ಮೆಂಟ್, ಅಂದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ದೇನೆ ಯಾವ ರೀತಿ ಒಂದು ಐದು ವೇಸ್ ಮನೆಯಲ್ಲೇ ಕೂತಿ ದುಡ್ಡು ಮಾಡುವಂತ ರೀತಿನ ನಾನು ಆನ್ಲೈನ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದ್ರಿಂದ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ದಟ್ ಯು ಗೆಟ್ ದ ನೋಟಿಫಿಕೇಶನ್. ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಎಲ್ಲಾ ರೀತಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ, ಸೇಲ್ಸ್ ಅಂಡ್ ಲೀಡರ್ಶಿಪ್ ಬಗ್ಗೆ ಸಿಗ್ತಾ ಹೋಗುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸಹ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಓಕೆ, ಹೋಗೋಣ ಟಾಪಿಕ್ಗೆ ಹೋಗೋಣ. ಐದು ವೇಸ್, ಫೈವ್ ವೇಸ್ ಟು ಮೇಕ್ ಆನ್ಲೈನ್ ಏನಪ್ಪಾ ಮನಿ ಥ್ರೂ ಆನ್ಲೈನ್ ಅನ್ನೋದಾದ್ರೆ, ಸೊ ಮೊದಲನೇದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯು ಕ್ಯಾನ್ ಬಿಕಮ್ ಅನ್ ಇನ್ಫ್ಲೂಯೆನ್ಸರ್. ಸೊ ಇನ್ಫ್ಲೂಯೆನ್ಸರ್ ಅಂದ್ರೆ ಏನು ಅಂದ್ರೆ, ನಿಮಗೆ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲಾ ರೀತಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ನೀವು ಇನ್ಫ್ಲೂಯೆನ್ಸ್ ಆಗ್ಬೋದು. ಎಕ್ಸಾಂಪಲ್ ಸಂದೀಪ್ ಮಹೇಶ್ವರ್ ಇದ್ದಾರೆ, ವಿವೇಕ್ ಬಿಂದ್ರಾ ಇದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಂದ್ರೆ ಸೋನು ಶರ್ಮಾ ಇದ್ದಾರೆ, ಅವರೆಲ್ಲ ಯಾರು ಅಂದ್ರೆ ಇನ್ಫ್ಲೂಯೆನ್ಸರ್, ಅವ್ರದೇ ಆದ ಒಂದು ಸಬ್ಸ್ಕ್ರೈಬರ್ಸ್ ನ ಇಟ್ಕೊಂಡಿದ್ದಾರೆ. ಸೊ ಥ್ರೂ ಬೈ ಬಿಕಮಿಂಗ್ ಅನ್ ಇನ್ಫ್ಲೂಯೆನ್ಸರ್ ಅವರಿಗೆ ಯೂಟ್ಯೂಬ್ ಇಂದ ಅವರಿಗೆ ಹಣ ಬರ್ತಾ ಹೋಗುತ್ತೆ. ಸೊ ಬೇರೆ ಬೇರೆ ಒಂದು ಏನಂದ್ರೆ, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅವ್ರಿಗೆ ತಗೊಂತಾರೆ, ಅವರು ಬೇರೆ ಬೇರೆ ಪ್ರಾಡಕ್ಟ್ ನ ಅವರ ಒಂದು ಚಾನಲ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಅದ್ರ ಥ್ರೂನು ಸಹ ದುಡ್ಡು ಮಾಡ್ತಾರೆ. ಸೊ ಮೊದಲನೇದೇನಂದ್ರೆ ಇನ್ಫ್ಲೂಯೆನ್ಸರ್ ಆಗೋ ರೀತಿ. ಬಟ್ ಇನ್ಫ್ಲೂಯೆನ್ಸರ್ ಆಗೋದು ಒಂದು ಡೇ ಅಲ್ಲಿ ಇನ್ಫ್ಲೂಯೆನ್ಸರ್ ಆಗಕ್ಕಲ್ಲ, ಇಟ್ ಈಸ್ ಎ ಪ್ರೋಸೆಸ್, ಅದಕ್ಕೆ ಸಮಯ ಬೇಕು, ಸಮಯ ತಗೊಬೇಕು. ತುಂಬಾ ಜನ ನೀವು ನೋಡಿರ್ಬೋದು, ಸಂದೀಪ್ ಮಹೇಶ್ವರಿ ಅವರೆಲ್ಲ 7 ವರ್ಷ 8 ವರ್ಷ 10 ವರ್ಷದಿಂದ ಅವರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ, ವಿವೇಕ್ ಬೇಂದ್ರ 10 ವರ್ಷದಿಂದ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಯಾರೇ ಒಬ್ರು ಇನ್ಫ್ಲೂಯೆನ್ಸರ್ ಆಗಲಿ, ಅವ್ರಿಗೆ ಇಟ್ ಟೇಕನ್ ಇಟ್ ಟೈಮ್ಸ್, ಎರಡು ದಿವಸದಲ್ಲಾಗಲ್ಲ. ಫಾರ್ ಎಕ್ಸಾಂಪಲ್ ನನ್ನ ವಿಷಯದಲ್ಲಿ ತಗೊಂಡ್ರು ಸಹ, ನಾನು ಒಂದು ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಅಟ್ಲೀಸ್ಟ್ 2 to 3 ಇಯರ್ಸ್ ವರೆಗೆ ತಗೊಂಡಿದ್ದೀನಿ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ 1 ಇಯರ್ ಬೇಕಾಯ್ತು. ಸೊ ಈ ರೀತಿ ಎಲ್ಲ ಆಗುತ್ತೆ. ಸೊ ಬಟ್ ಬಿಕಮಿಂಗ್ ಇನ್ಫ್ಲೂಯೆನ್ಸರ್ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಗೆಟ್ ದ ಮನಿ ಫ್ರಮ್ ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ದುಡ್ಡು ಸಿಗುತ್ತೆ, ಜೊತೆಗೆ ನೀವು ಬೇರೆಯವರ ಒಂದು ಬ್ರ್ಯಾಂಡ್ ಎಂಡೋರ್ಸ್ ಮಾಡ್ಬೋದು ನಿಮ್ಮ ಒಂದು ಚಾನಲ್ ಅಲ್ಲಿ, ಅದ್ರ ಥ್ರೂ ನೀವು ದುಡ್ಡು ಮಾಡ್ಬೋದು. ಬಟ್ ಅದಕ್ಕೆ ನಿಮ್ಗೆ ಬೇಕಾಗಿರೋ ಒಂದು ವಿಷಯ ಅಂದ್ರೆ ಸ್ಕಿಲ್ಸ್, ನಿಮ್ಗೆ ಸ್ಕಿಲ್ ಗೊತ್ತಿರಬೇಕು, ಯಾವ್ದಾರ ಒಂದು ವಿಷಯದ ಬಗ್ಗೆ ನಾಲೆಡ್ಜ್ ಇರಬೇಕು, ಆ ನಾಲೆಡ್ಜ್ ನ ನೀವು ಎಕ್ಸಿಬಿಟ್ ಮಾಡ್ತಾ ಹೋದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಮಾನಿಟರಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ನೀವು ಮಾಡ್ತಾ ಹೋದ್ರೆ ಅದಾಗೆ ನಿಮ್ಗೆ ಗೊತ್ತಿರೋದಂಗೆ ದುಡ್ಡು ಬರ್ತಾ ಹೋಗುತ್ತೆ. ಸೊ ಇದು ಮೊದಲನೇ ವೇ ಅಲ್ಲಿ ನೀವು ದುಡ್ಡು ಮಾಡ್ಬೋದು. ಎರಡನೇ ವಿಷಯ ಅಂದ್ರೆ ಅಫಿಲೇಟ್ ಮಾರ್ಕೆಟಿಂಗ್. ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂದ್ರೆ, ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ Amazon.com ಎಲ್ಲ ಗೊತ್ತಿದೆ, ನೀವು Amazon ಅಲ್ಲಿ ನೀವು ಅಫಿಲೇಟ್ ಪಾರ್ಟ್ನರ್ ಆಗ್ಬೋದು. ಅಲ್ಲೇನಾಗುತ್ತೆ, ಅಲ್ಲಿ ಸೆಲ್ಲರ್ಸ್ ಇರ್ತಾರೆ, ಬೈಯರ್ಸ್ ಇರ್ತಾರೆ. ಸೊ ಸೆಲ್ಲರ್ಸ್ ತಮ್ಮ ಪ್ರಾಡಕ್ಟ್ ನ ಶೋಕೇಸ್ ಮಾಡ್ತಾ ಇರ್ತಾರೆ. ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರ ಪ್ರಾಡಕ್ಟ್ ನ ಶೋಕೇಸ್ ಮಾಡಿ ನಿಮ್ಮ ಥ್ರೂ ಅವರಿಗೆ ಸೇಲ್ಸ್ ಆದ್ರೆ ನಿಮಗೆ ಏನಾಗುತ್ತೆ, ಒಂದು ಕಮಿಷನ್ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಅಫಿಲೇಟ್ ಮಾರ್ಕೆಟಿಂಗ್ ಅಂತೀವಿ. ನಾಟ್ ಓನ್ಲಿ Amazon, ಬೇರೆ ಬೇರೆ ಸಾಫ್ಟ್ವೇರ್ ದೊಡ್ಡ ದೊಡ್ಡದು ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ನೀವು ಟೂಲ್ಸ್ ನ ಬಳಸ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನಿಮ್ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವುದು ಈ ಒಂದು ಲೈಟ್. ಸೊ ಇದನ್ನ ನಾನು ಈಗ ಬಳಸ್ತಾ ಇದ್ದೀನಿ, ಯಾರೋ ಒಬ್ರು ನನಗೆ ಕೇಳ್ತಾರೆ, ಸೊ ಸರ್ ನೀವು ಬಳಸ್ತಾರಂತ ಮೈಕ್ರೋಫೋನ್ ಏನು, ನಿಮ್ ಬಳಸ್ತಾರಂತ ಲೈಟ್ಸ್ ಏನು, ನಿಮ್ ಯೂಟ್ಯೂಬ್ ಸೆಟ್ಅಪ್ ಮಾಡೋದಕ್ಕೆ ಏನೇನು ಟೂಲ್ಸ್ ನ ಬಳಸ್ತಾ ಇದ್ದೀರಂತ. ನಾನು ಏನ್ ಮಾಡ್ತೀನಿ, ನನ್ನೊಂದು ಅಫಿಲೇಟ್ ಲಿಂಕ್ ಇರುತ್ತೆ, ನಾನು ಅದನ್ನ ಕಳಿಸ್ಕೊಡ್ತೇನೆ ನೋಡಿ, ನೀವು ಇದ್ರ ಥ್ರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಅವಾಗ ಅವ್ರು ಏನಾರು ಆ ಒಂದು ಅಫಿಲೇಟ್ ಲಿಂಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಸೊ ಈ ರೀತಿ ಸಹ ನೀವು ಅಫಿಲೇಟ್ ಮಾರ್ಕೆಟರ್ ಆಗಿ ಅದ್ಭುತವಾದ ಒಂದು ದುಡ್ಡು ಮಾಡಬಹುದು. ಇಟ್ ಈಸ್ ಆಲ್ಸೋ ಒನ್ ವೇ, ಅಂದ್ರೆ ಸೆಲ್ಲಿಂಗ್ ಗೊತ್ತಿರಬೇಕು ಇದರಲ್ಲಿ ನಿಮ್ಗೆ. ಯಾವ ರೀತಿ ಒಂದು ಇಲ್ಲಿ ಕಂಟೆಂಟ್ ರೈಟಿಂಗ್ ಬರಬೇಕು, ನಿಮಗೆ ಬ್ಲಾಗ್ಸ್ ಬರೆಯೋದು ಗೊತ್ತಿರಬೇಕು, ಆವಾಗ ನಿಮಗೆ ಟೂಲ್ಸ್ ನ ನೀವು ಬಳಸಿರಬೇಕು. ಅವಾಗ ನೀವು ರೆಕಮೆಂಡ್ ಮಾಡಿದ್ರೆ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ನಿಮ್ಮ ಒಂದು ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ರೆಕಮೆಂಡ್ ಮಾಡಿದಾಗ ನಿಮ್ಮ ಲಿಂಕ್ ಥ್ರೂ ಅವ್ರು ಪರ್ಚೇಸ್ ಮಾಡಿದಾಗ ನಿಮಗೆ ಕಮಿಷನ್ ಸಿಗೋದನ್ನ ನಾವೇನಂತ ಕರಿತೀವಿ, ಅಫಿಲೇಟ್ ಮಾರ್ಕೆಟಿಂಗ್ ಅಂತೀವಿ. ಅದು ಸಹ ಸೆಕೆಂಡ್ ವೇ ಆಫ್ ಮೇಕಿಂಗ್ ಮನಿ. ಮೂರನೇದು ನಾನು ಆಲ್ರೆಡಿ ಮಾಡ್ತಿದ್ದೀನಿ, ಸೊ ಸೆಲ್ಲಿಂಗ್ ಡಿಜಿಟಲ್ ಕೋರ್ಸ್. ಡಿಜಿಟಲ್ ಕೋರ್ಸ್ ಆನ್ಲೈನ್ ಕೋರ್ಸ್ ನ ಸೆಲ್ ಮಾಡೋ ಮುಖಾಂತರ, ದರ್ ಇಸ್ ಆಲ್ರೆಡಿ ಐಮ್ ಡೂಯಿಂಗ್ ಇಟ್. ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಒಂದು ಅಕಾಡೆಮಿನ ಓಪನ್ ಮಾಡಿದ್ದೀನಿ. ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅವರಿಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಯಾರಿದಾರೋ, ಬಿ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಅನ್ನೋ ಒಂದು ಕೋರ್ಸ್ ನ ನಾನು ಡೆವಲಪ್ ಮಾಡಿದ್ದೀನಿ, ಅದನ್ನ ನಾನು ಆನ್ಲೈನ್ ಮುಖಾಂತರ ಸೆಲ್ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ $1 trillion ಇಂಡಸ್ಟ್ರಿ ಏನಾದ್ರು ಇದ್ರೆ ಅದು ಡಿಜಿಟಲ್ ಏನಪ್ಪಾ ಡಿಜಿಟಲ್ ಕೋರ್ಸಸ್ ಸೆಲ್ಲಿಂಗ್ ಅಂತ ಹೇಳ್ತಾ ಇದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಜನ ಕಲಿಯೋದಕ್ಕೆ ಇಷ್ಟಪಡ್ತಾ ಇದಾರೆ, ಯಾಕಂದ್ರೆ ಮನೇಲೆ ಕೂತ್ ಎಲ್ಲಾದನ್ನು ಕಲಿಯುವಂತ ಅವಕಾಶ ಇದೆ. ಸೊ ಯಾರಿಗೆ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ನಾಲೆಡ್ಜ್ ಇರುತ್ತೋ ಆ ನಾಲೆಡ್ಜ್ ನ ಅವರು ಒಂದು ಕ್ಲೀನ್ ಆಗಿ ಎಕ್ಸಿಬಿಟ್ ಮಾಡಿ ಒಂದು ಕೋರ್ಸ್ ಮುಖಾಂತರ ಮಾಡಿ ತಮ್ಮ ಆಡಿಯನ್ಸ್ ಗೆ ಸೆಲ್ ಮಾಡಬಹುದು. ಅದಕ್ಕೂ ಸಹ ನೀವು ಡಿಜಿಟಲ್ ಮಾರ್ಕೆಟಿಂಗ್ ನ ಬಳಸಬಹುದು. ಸೊ ಡಿಜಿಟಲ್ ಕೋರ್ಸ್ ಸೆಲ್ಲಿಂಗ್, ಬಿಕಮಿಂಗ್ ಎ ಡಿಜಿಟಲ್ ಕೋಚ್,
ಡಿಜಿಟಲ್ ಕೋರ್ಸ್ ಆಗೋದ್ರಿಂದ ನೀವು ಆನ್ಲೈನ್ ಅಲ್ಲಿ ನೀವು ದುಡ್ಡನ್ನ ಗಳಿಸಬಹುದು. ಸೊ ಈಗ ನಾನು ಆಲ್ರೆಡಿ ಮಾಡ್ತಾ ಇದೀನಿ, ನಿಮ್ಗೆಲ್ಲ ಗೊತ್ತಿದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾರ್ಯಾರು ಇದ್ದೀರಾ, ಬಿ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ನ ಬೈ ಮಾಡಿ, ಸೊ ದಟ್ ಅಲ್ಲಿ ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಬೇಕಾದ ಎಲ್ಲ ಕಂಟೆಂಟ್ ನ ಕೊಡ್ತೀವಿ, ಅದ್ರ ಜೊತೆಗೆ ನಿಮಗೆ ನಮ್ಮ ಕಮ್ಯುನಿಟಿ ಜಾಯಿನ್ ಮಾಡಿ ನಿಮಗೆ ಟ್ರೈನಿಂಗ್ ಸಹ ಕೊಡ್ತೀವಿ. ಇದು ಮೂರನೇದು. ನಾಲ್ಕನೇದು ಬಂದ್ಬಿಟ್ಟು ಬಿಕಮಿಂಗ್ ಇನ್ ಫ್ರೀಲ್ಯಾನ್ಸರ್. ಫ್ರೀಲ್ಯಾನ್ಸರ್ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರಂಗೆ ನಿಮ್ಮಲ್ಲಿ ಯಾವ್ದಾರ ಒಂದು ಸ್ಕಿಲ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಬರುತ್ತೆ, ವಿಡಿಯೋ ಎಡಿಟಿಂಗ್ ಬರುತ್ತೆ, ಸೊ ಈ ರೀತಿ ಡಿಫ್ರೆಂಟ್ ಸ್ಕಿಲ್ಸ್ ನಿಮ್ಮಲ್ಲಿ ಇದ್ರೆ ತುಂಬಾ ಒಂದು ವೆಬ್ಸೈಟ್ಸ್ ಗಳಿದ್ದಾವೆ, fiverr.com, ಅಪ್ವರ್ಕ್, ತುಂಬಾ ಏನಪ್ಪ ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸ್ ಗಳಿದ್ದಾವೆ. ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಆಗಿ ತುಂಬಾ ಕ್ಲೈಂಟ್ಸ್ ಗಳು ಏನ್ ಮಾಡ್ತಾರೆ, ಫಾರಿನ್ ಆಗಿರ್ಬೋದು, ಡೊಮೆಸ್ಟಿಕ್ ಆಗಿರ್ಬೋದು, ಅವರೆಲ್ಲರೂ ತಮ್ಮ ರಿಕ್ವೈರ್ಮೆಂಟ್ ನ ಅದ್ರಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ. ಸೊ ನಿಮ್ಮನ್ನ ನೀವು ಅವರಿಗೆ ಕೊಟೇಶನ್ ಕಳಿಸೋ ಮುಖಾಂತರ ನೀವು ಅವ್ರಿಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಮ ವರ್ತ್ನ ತಗೊಂತಾರೆ. ಬೈ ಬಿಕಮಿಂಗ್ ಎ ಫ್ರೀಲ್ಯಾನ್ಸರ್ ಯು ಕ್ಯಾನ್ ಅರ್ನ್ ದ ಮನಿ. ಸೊ ಇದು ನಾಲ್ಕನೇ ವೇ ಆಫ್ ಅರ್ನಿಂಗ್. ಐದನೇದು ವೆರಿ ಇಂಪಾರ್ಟೆಂಟ್ ಅಂಡ್ ವಿಚ್ ಐ ಆಮ್ ಲವಿಂಗ್ ಇಟ್, ನಾನು ಅದನ್ನೇ ಸ್ಟಾರ್ಟ್ ಮಾಡಿರೋದು. ಸೊ ಐದನೇ ವೇ, ಫಿಫ್ತ್ ವೇ ಏನಪ್ಪ ಅಂದ್ರೆ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್. ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ, ಈಗ ನಾನು ಹೇಳದ್ನಲ್ಲ ಅಷ್ಟೂ ಕಂಬೈನ್ ಮಾಡಿ ಮಾಡೋದನ್ನ ನಾವೇನಂತ ಕರಿತೀವಿ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ. ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಕಂಪ್ಲೀಟ್ ಆನ್ಲೈನ್ ಮುಖಾಂತರ ಮಾಡೋದನ್ನ ನಾವೇನಂತ ಕರಿತೀವಿ. ಟೀಮ್ ಬಿಲ್ಡಿಂಗ್ ಇರ್ಬೋದು, ಪ್ರಾಡಕ್ಟ್ ಸೆಲ್ಲಿಂಗ್ ಇರ್ಬೋದು, ಪ್ರತಿಯೊಂದು ಆಕ್ಟಿವಿಟೀಸ್ ನ ಥ್ರೂ ಇಂಟರ್ನೆಟ್ ಮೀಡಿಯಾ ಮಾಡೋ ಮುಖಾಂತರ ಕಂಪ್ಲೀಟ್ ಡಿಜಿಟಲಿ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡೋದನ್ನ ನಾವೇನಂತ ಕರಿತೀವಿ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇವೆ. ಅದ್ರಲ್ಲಿ ಯಾಕೆ ಈ ನಾಲ್ಕನು ಕಂಬೈನ್ ಆಗುತ್ತೆ ಅಂದ್ರೆ, ಅದ್ರಲ್ಲಿ ನೀವು ಇನ್ಫ್ಲುಯೆನ್ಸರ್ ಆಗ್ತೀರಾ, ನಿಮ್ದೇ ಆದ ಒಂದು ಚಾನಲ್ ಮಾಡಿದ್ರೆ, ನೀವು ಯೂಟ್ಯೂಬ್ ಅಲ್ಲಿ ಇನ್ಫ್ಲುಯೆನ್ಸರ್ ಆಗ್ಬೋದು, ನೀವು ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ನೀವು ಈ ರೀತಿ ಟೂಲ್ಸ್ ನ ಬಳಸಿದ್ರೆ ಜನ ನಿಮ್ಮ ಟೀಮ್ ಮೇಟ್ಸ್ ಗಳೇ ಕೇಳ್ತಾರೆ, ಸರ್ ನೀವು ಯಾವ ರೀತಿ ಟೂಲ್ಸ್ ಬಳಸ್ತಾ ಇದ್ದೀರಾ ನಿಮ್ ಬಿಸ್ನೆಸ್ ಬಿಲ್ಡ್ ಮಾಡೋದಕ್ಕೆ ಅಂತ. ನೀವು ಆ ಟೂಲ್ಸ್ ನ ರೆಕಮೆಂಡ್ ಮಾಡಿದಾಗ ನಿಮಗೆ ಅದರಿಂದ ಕಮಿಷನ್ ಸಿಗುತ್ತೆ, ಅದರ ಥ್ರೂ ನೀವು ಅಫಿಲೇಟ್ ಮಾರ್ಕೆಟರ್ ಆಗ್ಬೋದು. ಅದಲ್ಲದೆ ನೀವು ನಿಮ್ಮ ಒಂದು ತಂಡಕ್ಕೆ ಅಥವಾ ಔಟ್ ಸೈಡ್ ನೆಟ್ವರ್ಕ್ ಮಾರ್ಕೆಟರ್ಸ್, ತುಂಬಾ ಜನಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಎಜುಕೇಶನ್ ಇಲ್ಲ, ಅದ್ರ ಬಗ್ಗೆ ಎಜುಕೇಶನ್ ಕೊಡೋ ಒಂದು ಕೋರ್ಸ್ ನ ಡೆವಲಪ್ ಮಾಡಬಹುದು, ಫ್ರೀಲಾನ್ಸಿಂಗ್ ಸಹ ಮಾಡಬಹುದು. ಸೊ ಈ ರೀತಿ ನೀವು ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋ ಮುಖಾಂತರ, ಸೊ ಬಿಸ್ನೆಸ್ ನ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಫೋಕಸ್ ಆಗಿ ಇಟ್ಕೊಂಡು ಈ ನಾಲ್ಕು ದುಡ್ಡು ಮಾಡುವಂತ ಅವಕಾಶ ಇದೆ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಅದ್ರ ಬಗ್ಗೆ ಹೆಚ್ಚಿನ ವಿಷಯ ನಾನು ತಿಳಿಸ್ತಾ ಹೋಗ್ತೀನಿ. ಈ ಐದು ರೀತಿ ಏನು ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಇವತ್ತು ಆನ್ಲೈನ್ ಅಲ್ಲಿ ದುಡ್ಡು ಮಾಡಬಹುದು. ಸೊ ನಿಮ್ಗೆ ಇನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಂದಿನ ದಿನಗಳಲ್ಲಿ ಹೇಳ್ತಾ ಇದೀನಿ. ಸೊ ಇಲ್ಲಿವರೆಗೂ ಯಾರು ಕೇಳಿಸ್ಕೊಂಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಆಗಿದ್ದವರಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಥ್ಯಾಂಕ್ ಯು ವೆರಿ ಮಚ್.